ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ. ಜಯ ಹೇ ರಸ ಋಷಿಗಳ ದೇವೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಮಕುಟದ ನವಮಣಿಯೇ, ಗಂಧದ ಚಂದದ ವಂಗಿಣ ಕಣಿಯೇ, ರಾಘವ ಮಧುಸೂದನ ರವ ತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸಿರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ, ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಮನುಜ ವಿದ್ಯಾರಣ್ಯ ಬಸವೇಶ್ವರ ಮತ್ವರ ದೂರಣ್ಯ, ತನ್ನ ಷಡಕ್ಷರಿ ಪೊಮ್ಮ ಪಂಪಲ ತ್ರಿಪತಿ ಜನ್ನ. ಕುಮಾರದಾಸರ ಮಂಗಳ ದಾಮ, ಕವಿ ಕೋಗಿಲೆಗಳ ಪುಣ್ಯ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಕೈಲಪ ವೈಸಳರಾಳಿದ ನಾಡು, ಕಂಕಣ ಜಗಣರ ನೆಚ್ಚಿನ ಬೇರೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜನಾಂಗದ ಶಾಂತಿಯ ತೋಟ, ರಸಿಕಗಳ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜನಗನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ನುಡಿಕೊಂಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳದೆ. ಜೈ ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ. ಜಯ ಹೇ ರಸ ಋಷಿಗಳ ದೇವೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾ
ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಇರೋದ್ರಿಂದ ನಾವು ವರ್ಷನೂ ಇದೇ ಥರ ಮಾಡ್ತೀವಿ ಸರ್. ಕೋಆರ್ಡಿನೇಷನಿಂದ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ತಾಲೂಕು ಕುರುಬರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತೀವಿ. ಇದರಲ್ಲಿ ಪ್ರೋಟೋಕಾಲನೂ ಇರುತ್ತೆ, ಆಮೇಲೆ ಗಣ್ಯಾತಿ ಗಣ್ಯರ ಇದನ್ನು ಉಪಸ್ಥಿತಿನೂ ಇರುತ್ತೆ ಮತ್ತು ಎಲ್ಲ ಸಮಾಜದ ಬಂಧುಗಳು ಇರುತ್ತೆ ಅಂತ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವ್ರನ್ನ ಕೋರಿಕೊಂಡು ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ರಿ, ಉದ್ಘಾಟನೆ ಮಾಡಿ, ಉದ್ಘಾಟನೆ ನುಡಿಗಳನ್ನ ಆಡ್ರಿ ಅಂತ ನಾವು ಕೇಳಿಕೊಂಡಾಗ ಅವರು ಮನಸ್ಸಂತೋಷ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ವಿ ರಾಮಚಂದ್ರಣ್ಣ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಜಗಳೂರು ತಾಲೂಕು ಪಂಚಾಯತಿ ದೋಣಿ ಜಿಲ್ಲಾ ಪಂಚಾಯತಿ ನಮ್ಮ ಸದರಾಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚನ್ನವಣಿ ಅವರ ಮಗ ಆಗಿರ್ತಕ್ಕಂಥ ವೃತ್ತಿಯಲ್ಲಿ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಎಪಿಎಂಸಿ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಗೋವಿಂದ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಮಾಜದ ಗುರುಗಳು, ನಮ್ಮ ಸಮಾಜದ ಒಂದು 2 ಎಕರೆ ಜಮೀನು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸಿದ್ದಯ್ಯ ತಾಲೂಕು ಸಂಘಕ್ಕೆ ಕ್ರಯ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದಯ್ಯ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ತಾಲೂಕಿನ ಖ್ಯಾತ ಮತ್ತು ಬಹಳ ವೃತ್ತಿಯಲ್ಲಿ ನಿರತರಾಗಿರ್ತಕ್ಕಂಥ ಡಾಕ್ಟರ್ ಆಗಿರ್ತಕ್ಕಂಥ ಬಹಳ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಡಾಕ್ಟರ್ ಮಲ್ಲಪ್ಪ ಮಾಜಿ ಎಪಿಎಂಸಿ ಅಧ್ಯಕ್ಷ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯು ಜಿ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸಿದ್ದಯ್ಯ ಅವರ ಹೆಸರಿಗೆ ಸುಮಾರು ವರ್ಷ ಅವರ ಹೆಸರಿಗೆ ಇತ್ತು. ನಾವು ಸಂಘ ಅಸ್ತಿತ್ವಕ್ಕೆ ಬಂದಮೇಲೆ ಅದನ್ನು ಗುರುಗಳ ಹತ್ರ ಬೀಡ್ಕೊಂಡು ನಾವು ಉದಯಶಂಕರ್ ಒಡೆಯವರು ಸಿದ್ದಯ್ಯ ಒಡೆಯವರನ್ನು ಕೇಳಿಕೊಂಡು ಸಂಘಕ್ಕೆ ಮಾಡಿಕೊಡ್ರಿ ಮತ್ತು ಹಿಂದೆ ಖರೀದಿ ಮಾಡಿರ್ತಕ್ಕಂಥ ಎಲ್ಲ ನೌಕರ ವರ್ಗದವ್ರನ್ನ ಕೇಳಿಕೊಂಡು ಸಂಘಕ್ಕೆ ಮಾಡಿಕೊಡ್ರಿ ಅಂತ ಅವರು ಸಂತೋಷದಿಂದ ಒಪ್ಪಿದರು. ಆ ಸಂಘಕ್ಕೆ ಒಪ್ಪಿ ಕ್ರಯ ಮಾಡಿಕೊಂಡು ಒಪ್ಪಿಕೊಂಡ್ರು. ಅವಾಗ ತಹಸೀಲ್ದಾರ್ ಸರ್ ರವಿ ಇದ್ದರು, ನಮ್ಮ ಅಣ್ಣರು ಇದ್ದರು, ಎಮ್ ಎಲ್ ಎ ಸಾಹೇಬರು ಇದ್ದರು. ಅದೇ ತಾನೇ ಟೀಮ್ ಡೆಲಿನೇಷನ್ ಅಂತ ಬಂದಿತ್ತು ಕಾನೂನು. ಆ ಕಾನೂನನ್ನು ತಹಸೀಲ್ದಾರ್ ಹೇಳಿದರು, ನೀವು ಮಾಡಿಸ್ಕೇಳ್ರಿ, ಎಣ್ಣೆ ಆಗುತ್ತೆ ಜಮೀನು, ವಿತ್ ಕ್ರಯ ಮಾಡಿಸ್ಕೇಳ್ರಿ ಅಂದರು. ಅದಕ್ಕೆ ಅದು ಸತತ 2 ವರ್ಷಗಳ NOC ತಗೊಂಡು ಅದನ್ನು ಟೀಮ್ ಡೆಲಿನೇಷನ್ ಆಗಿ 109ನಲ್ಲಿ ಆ ಅನುಮೋದನೆ ಮಾಡಿ DC ಅವರ ಹತ್ರ ಅನುಮೋದನೆ ಮಾಡಿಕೊಂಡು ಅದನ್ನು ನಮ್ಮ ಸಿದ್ದಯ್ಯ ಒಡೆಯರಿಂದ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹೆಸರಿಗೆ ನೋಂದಣಿಯಾಗಿ ಈಗ ಸುಮಾರು ಅಲ್ಲಿ ನಾವಿನ್ನ ಅಲ್ಲಿ ಚಟುವಟಿಕೆಗಳನ್ನ ನಾವು ಅಲ್ಲಿ ಕಾಮಗಾರಿಗಳನ್ನ ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡೋಕ್ಕೆ ನಾವು ಕಾರ್ಯೋನ್ಮುಖವಾಗಿ ಸಂಘದಿಂದ ಎಲ್ಲ ತನುಮನದಿಂದ ನಾವು ನಡೆದುಕೊಳ್ತೀವಿ. ಅದಕ್ಕೂ ಸಹ ನಮ್ಮ ಶಾಸಕರು ಸಹಕಾರ ಮಾಡ್ತಾರಂತ ನಂಬಿದ್ದೀನಿ. ಈ ನುಡಿಗಳನ್ನು ಕಾಸರಗೋಡು ನುಡಿಗಳನ್ನು ಆಡಿ ನಮಗೆ ಅತ್ಯಂತ ಸಂತೋಷದಿಂದ ಜಮೀನು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಅನುಕೂಲ ಆಗಿ ಕೊಟ್ಟಿರ್ತಕ್ಕಂಥ ಸಿದ್ದಯ್ಯವಡರಿಗೆ ನಾನು ಇನ್ನೊಮ್ಮೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು ಈ ತಾಲೂಕು ಕುರುಬರ ಸಂಘ ನಮ್ಮ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಸಹ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಸಮಾಜ ಆಗಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೂ ನಾವು ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ನಾವೆಲ್ಲ ಚೆನ್ನಾಗಿದ್ದೇವೆ. ಹಾಗಾಗಿ ನಮ್ಮ ಸಮಾಜದ ಕಟ್ಟಕಡೆಯ ಶೋಷಿತ ವರ್ಗದ ಮಗುವಿಗೆ ಒಳ್ಳೆಯದಾಗಲಿ, ಆ ಜಾಗದಲ್ಲಿ ಏನಾದರೂ ಹಾಸ್ಟೆಲ್ ಕಟ್ಟಕ್ಕೆ ಅಥವಾ ಸಮುದಾಯ ಭವನ ಕಟ್ಟಕ್ಕೆ ಏನಾದರೂ ಒಂದು ನಮ್ಮ ಶಾಸಕರು ಅಧಿಕಾರ ಅವಧಿಯಲ್ಲಿ ಮಾಡಿಕೊಡ್ತಾರೆ ಅಂತ ನಂಬಿದ್ದೀನಿ. ಅದನ್ನು ಮಾಡಿಕೊಡ್ತಾರೆ, ನಿಮ್ಮ ನೋಡಿ ಇನ್ನು ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಮಾಡೇ ಮಾಡ್ತಾರೆ ನಮ್ಮ. ಹಾಗಾಗಿ ಅವರಿಗೆ ನಮಗೆ ಸಹಕರಿಸಿದ ಎಲ್ಲರಿಗೂ ಕುರುಬರ ಸಂಘಕ್ಕೆ 2 ಎಕರೆ ಈಗ ಸುಮಾರು 2 ಕೋಟಿ 3 ಕೋಟಿ ಬೆಳೆತಕ್ಕಂಥ ಜಮೀನಾಗಿದೆ. ಅದನ್ನು ನಾವು ಆತ್ಮಸಂತಸದಿಂದ ಒಪ್ಪಿ ನಮ್ಮ ಸಮಾಜಕ್ಕೆ ಅದನ್ನು ಮುಡುಪಾಗಿ ಇಟ್ಟಿದ್ದೀವಿ ಅಂತೇಳಿ ತಮ್ಮೆಲ್ಲರಿಗೂ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಅನುವು ಮಾಡಿಕೊಟ್ಟರು. ಗಣ್ಯಾತಿ ಗಣ್ಯರು ವಂಚಿ ತಮ್ಮೆಲ್ಲರಿಗೂ ವಂಚಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ಸ್ನೇಹ ಜೈ ಜಯ ಕರ್ನಾಟಕ ಸಂಘ ರಿಜಿಸ್ಟರ್ ಅದಕ್ಕೆ ಭೂದಾನವನ್ನು ನೀಡಿರ್ತಕ್ಕಂಥ ಗುರುಗಳಿಗೆ ಅವರು ಸದಾ ನಮ್ಮ ಜೊತೆಗೆ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಗಳೂರು ತಾಲೂಕು ಕುರುಬರ ಸಂಘದ ಶ್ರೇತರು ಅಧ್ಯಕ್ಷರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ನೀಡ್ತಾ ಇದ್ದೇನೆ. ಅವರು ಮತ್ತೆ ಸರ್ವ ಸದಸ್ಯರು ಕೂಡ ಈ ಒಂದು ಸಂದರ್ಭದಲ್ಲಿ ಕೈ ಜೋಡಿಸಿ ಉಳಿದ ಕಾರ್ಯವನ್ನ ಕೈಗೂಡಿಸಿ ಮುಗಿಸ್ಬೇಕು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಕೂಡ ಮಾತನ್ನು ಹೇಳಿದ್ದಾರೆ. ಹಾಗಾಗಿ
ಇಲ್ಲಿವರೆಗೂ ಕೂಡ ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಸ್ವಾಗತವನ್ನು ನೀಡಿರ್ತಕ್ಕಂಥ ಶ್ರೀತರು, ಶ್ರೀ ಎಚ್ ನಾಗರಾಜ್ ಜಿಲ್ಲಾ ಪಂಚಾಯತಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರಿಗೆ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೂಡ ನಾನು ಅವರಿಗೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಗಳೂರು ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆಯ ಪರವಾಗಿ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಅವರಿಗೂ ಕೂಡ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾಜದ ಗುರುಗಳು ಗಿರೀಶ್ ಒಡೆಯವರು ಕೂಡ ವೇದಿಕೆಗೆ, ಭೈರೇಶ್ ಅವರು ಕೂಡ, ಭೈರೇಶಣ್ಣರು ಕೂಡ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ವೈಯಕ್ತಿಕವಾಗಿ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೂಡ ಅವರಿಗೆ ನೀಡ್ತಿದ್ದಾರೆ. ಹಾಗೆ ಜಗಳೂರು ತಾಲೂಕಿನ ಇಮ್ರಾನ್ ಸಾಹೇಬ್ ಅವರು ಕೂಡ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಹೇಳ್ತಾ ಈ ಸ್ವಾಗತ ಭಾಷಣವನ್ನು ಮತ್ತೊಮ್ಮೆ ಮುಗಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ತಾಲೂಕಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಶ್ರೀಯುತರು ಶ್ರೀ ಸನ್ಮಾನ್ಯ ಎಸ್ ವಿ ರಾಮಚಂದ್ರ, ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ, ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕಂತೇಳಿ ನಾನು ಅವರಲ್ಲಿ ವೈಯಕ್ತಿಕವಾಗಿ ಸಮಾಜದ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತರು ಸನ್ಮಾನ್ಯ ಎಸ್ ವಿ ರಾಮಚಂದ್ರ ಶಾಸಕರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಭಾಗವಹಿಸತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಕೂಡ